संकेश्वर मराठा समाज दिंद राज्य मुख्यमंत्री अभिनंदने 650 किलोमीटर पादयात्रे माडी कन्नड प्रेम तोरिद कन्नड वीरनिगे सन्मान शंकरलिंग पीकेपीएस न मत्तोंदु हेज्जे न्यायबेले अंगडी उद्घाटिसिद रमेश कत्ति सखी ग्रुप वतियिंद होसदागी आय्केयाद पुरसभे अध्यक्षरिगे सत्कार आद्यश्री निजलिंगेश्वर शिक्षण संस्थेय पुनर्मिलन कार्यक्रम भावुकराद शिक्षकरु वार्तेगळ विवर संकेश्वर मराठा समाजद वतियिंद राज्यद मुख्यमंत्रीगळाद बीएस येडियुरप्पनवरिगे अभिनंदनेगळन्नु सल्लिसलायितु येडियुरप्पनवरु मराठा समाजद अभिवृद्धिगागि मराठा अभिवृद्धि निगमवन्नु स्थापिसि 50 कोटि रूपायि बिडुगडे माडिदारे पत्रिकागोष्ठियल्लि संकेश्वर मराठा समाज सोसैटिय अध्यक्षराद अमर नलवडेयवरु मातनाडि नम्म कर्नाटकद मुख्यमंत्रीगळाद बिएस येडियुरप्पनवरिगे नम्म समाजद वतियिंद अभिनंदनेगळन्नु सल्लिसलु पत्रिकागोष्ठियन्नु आयोजिसलागिदे ई संदर्भदल्लि एल्पि शिंडिगे ನ್ಯಾಯವಾದಿಗಳಾದ ವಿಜಯ್ ಥೋರ್ವತ್ ಇವರು ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿದರು ಸಮಾಜದ ಮುಖಂಡರಾದ ಅಪ್ಪ ಮೋರೆಯವರು ನಮ್ಮ ಎಚ್ಸಿಎನ್ ನ್ಯೂಸ್ನೊಂದಿಗೆ ಮಾತನಾಡುತ್ತಾ ನಾವು ಕರ್ನಾಟಕದ ಮರಾಠ ಜನರು ಸನ್ಮಾನ್ಯ ಶ್ರೀ ಯಡಿಯೂರಪ್ಪನವರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ ಅವರು ಮುಂದೆ ಮಾತನಾಡುತ್ತಾ ಸಂಕೇಶ್ವರದಲ್ಲಿ ಮರಾಠ ಸಮಾಜ ಬಾಂಧವರಿಂದ ಇವತ್ತಿನ ದಿವಸ माननीय कर्नाटक मुख्यमंत्री आद श्री येडियुरप्प इवर मराठा समाज प्राधिकरण निगम के कर्नाटक कोटि रूपये जाहीर निधि आधि कर्नाटक एलाकुटा मराठा समाज के अतद फायदे निश्चित आगे आ संबंध ना कार्यक्रम 50 कोटि रूपये जाहीर तक ಎಲ್ಲರದ್ದು ಸಹಕಾರ ಇದ್ದಿದ್ದು ನಮ್ಮ ಮಾನನೀಯ ಶ್ರೀ ಉಮೇಶ್ ಅಣ್ಣಾಜಿ ಕತ್ತಿ ಮಾನನೀಯ ಶ್ರೀ ಖಾದರ್ ಸಾಹೇಬ್ ಜೊಲ್ಲೆ ಸಾಹೇಬ್ ಆದ ನಂತರ ನಮ್ಮ ಅಖಿಲದ ಮಂತ್ರಿ ಆದ ಶ್ರೀಮಂತ ಅಣ್ಣ ಪಾಟೀಲ್ ಆದ ನಂತರ ಪಾಲಕ ಮಂತ್ರಿ ಆದ ರಮೇಶ್ ಜಾರಕಿಹೊಳಿ ಇಂಥ ಎಲ್ಲ ಸರ್ವ ಸಮಾವೇಶ ಕಾರ್ಯಕರ್ತರ ಮಂತ್ರಿ ಮಹೋದಯಗಳಿಂದ ಈ ಏನು ನಿಧಿವನ್ನು ನಮ್ಮ ಮರಾಠ ಸಮಾಜಕ್ಕೆ ಬಂದಿದೆ ಅದರದ ಉಪಯೋಗವನ್ನು ಮರಾಠ ಸಮಾಜಕ್ಕೆ ಶೈಕ್ಷಣಿಕವಾಗಿ ಆಗಲಿ ಆರೋಗ್ಯಕ್ಕೆ ಆಗಲಿ ಹಾಗೂ ಇನ್ನಿತರ ಬಾಬಿಗೆ ಆದರೂ ಮರಾಠ ಸಮಾಜದ ಉನ್ನತಿ ಆಗಬೇಕಂತ ಒಂದು ಏನು ಮನಸ್ಸೇ ಇಚ್ಛೆ ಇಟ್ಕೊಂಡ್ರು ಮಾನ್ಯ ಶ್ರೀ ಮುಖ್ಯಮಂತ್ರಿಯವರು ಏನು ನಿಧಿದ ಉಪಯೋಗ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಅದಕ್ಕೂ ನಾವು ಸಂಕೇಶ್ವರ ಮರಾಠ ಸಮಾಜದಿಂದ ಮಾನ್ಯ ಶ್ರೀ ಮುಖ್ಯಮಂತ್ರಿಜಿ ಹಾಗೂ ಈ ಎಲ್ಲ ಮಂತ್ರಿ ಮಹೋದಯದ ಕಾರ್ಯಕರ್ತರು ಕ್ಷತ್ರಿಯ ಮರಾಠ ಪರಿಷದ ಎಲ್ಲರೂ ನಾವು ಒಂದು ಕಳಕೆಯಿಂದ ಅವರ ಹಾರ್ದಿಕ ಅಭಿನಂದನೆ ಮಾಡ್ತೀವಿ ಮತ್ತು ಇದು ಮರಾಠ ಸಮಾಜದ ಸಾಮಾಜಿಕ ಒಂದು ಪ್ರಯತ್ನಶೀಲ ಆಗಿ ಅಂತ ಅವರು ಪ್ರೋತ್ಸಾಹ ಮಾಡಿದ್ದಾರೆ ಅದಕ್ಕೆ ನಮ್ಮ ಮರಾಠ ಸಮಾಜದ ವತಿಯಿಂದ ಅವ್ರಿಗೆ ಅಭಿನಂದನೆ ಮಾಡ್ತೀವಿ ಈ ಸಂದರ್ಭದಲ್ಲಿ ಮಾಜಿ ಪುರಸಭೆ ಅಧ್ಯಕ್ಷರಾದ ಶ್ರೀಕಾಂತ್ ಹತ್ನೂರಿ ವಿಲಾಸ್ ಮಾನೆ ಅಭಿಜಿತ್ ಕುರಣಕರ್ ಪುಷ್ಪರಾಜ್ ಮಾನೆ ರಾಜೇಶ್ ಗಾಯಕ್ವಾಡ್ ಜಯು ಖಾಡೆ ಜಯಪ್ರಕಾಶ್ ಸಾವಂತ್ ರಾಜು ಜಾಧವ್ ಮತ್ತು ಸಮಾಜ ಬಾಂಧವರು ಉಪಸ್ಥಿತರಿದ್ದರು ಕನ್ನಡ ಭಾಷೆಯನ್ನು ಪ್ರೀತಿಸಿ ಎಂಬ ಸಂದೇಶವನ್ನು ತೆಗೆದುಕೊಂಡು ಮಂಜುನಾಥ್ ತಿಮ್ಮಪ್ಪ ಭದ್ರಶೆಟ್ಟಿ ಎಂಬ ಕನ್ನಡ ವೀರ 650 ಕಿಲೋಮೀಟರ್ ವರೆಗೆ ಪಾದಯಾತ್ರೆ ಪೂರ್ಣಗೊಳಿಸಿ ತನ್ನ ಕನ್ನಡ ಅಭಿಮಾನವನ್ನು ಮೆರೆದಿದ್ದಾನೆ ಈತನು ಆಂಧ್ರಪ್ರದೇಶ ಕಾಂಚನಪಲ್ಲಿದಿಂದ ಕುಗ್ನೋಳಿವರೆಗೆ 650 ಕಿಲೋಮೀಟರ್ ಅಂತರ 24 ದಿನಗಳವರೆಗೆ ಪೂರ್ಣಗೊಳಿಸಿದ್ದಾನೆ ಈತನ ಈ ಕಾರ್ಯ ಗುರುತಿಸಿ ಸಂಕೇಶ್ವರ್ ಫ್ರೆಂಡ್ಸ್ ಫೌಂಡೇಶನ್ ವತಿಯಿಂದ ಚನ್ನಮ್ಮ ಸರ್ಕಲ್ನಲ್ಲಿ ಸತ್ಕರಿಸಲಾಯಿತು ಮಂಜುನಾಥ್ ಭದ್ರಶೆಟ್ಟಿಯವರು ಮಾತನಾಡುತ್ತಾ ಕರ್ನಾಟಕದಲ್ಲಿರುವ ಎಲ್ಲ ಜನರು ಕನ್ನಡ ಭಾಷೆ ಉಳಿಸಿ ಬೆಳೆಸಿ ಪ್ರೀತಿಸಬೇಕಾಗಿದೆ ಇವರು ಮುಂದೆ ಮಾತನಾಡುತ್ತಾ ನಿಮ್ಮದು ಹೆಸರು ಹೇಳ್ರಿ ಮೊದಲು ನನ್ನ ಹೆಸರು ಮಂಜುನಾಥ್ ತಿಪ್ಪಣ್ಣ ಭದ್ರಶೆಟ್ಟಿ ಅಂತ ನಾನು ಚಿಕ್ಕಾವ್ ತಾಲೂಕು ಮುಗುಳಿ ಗ್ರಾಮದವನು ನಾನು ಚಿಕ್ಕಬಳ್ಳಾಪುರ ಮೆಗಾ ಡೈರಿಯಲ್ಲಿ ಕೆಲಸ ಮಾಡೋದು ನನ್ನ ಉದ್ದೇಶ ಏನು ಅಂತ ಹೇಳಿದರೆ ಇತ್ತಿತ್ತಲ ಏನ ಒಂದು ಕನ್ನಡ ಮೇಲಿನ ಅಭಿಮಾನ ಯಾಕೋ ಒಂದು ರೀತಿಯಲ್ಲಿ ಕಡಿಮೆ ಆಗ್ತಿದೆ ಅನ್ನೋದೊಂದು ನನ್ನ ಮನಸ್ಸಿನಲ್ಲಿ ಬಂದು ಅವತ್ತು ನಾನು ಏನು ಅಂದ್ಕೊಂಡಿದ್ದೆ ಅಂದರೆ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯದ ಗಡಿವರೆಗೂ ನಮ್ಮ ಭಾಷಾಭಿಮಾನ ನಮ್ಮ ಭಾಷೆ ಅಂದರೆ ಏನು ನಮ್ಮ ಭಾಷೆ ಬಗ್ಗೆ ಅಭಿಮಾನ ಎಂಥದ್ದಿದೆ ಅದನ್ನು ನಾವು ತೋರಿಸ್ಕೋಬೇಕು ತೋರಿಸ್ಕೊಳ್ಳದೆ ಹೋದರೆ ಏನೂ ನಡೆಯಲ್ಲ
ತೋರಿಸ್ಕೊಂಡಾಗಲೇ ಇನ್ನೊಂದು ಜನಕ್ಕೆ ನಮ್ಮ ಮೇಲಿನ ಅಭಿಮಾನ ಗೊತ್ತಾಗೋದು. ನಾವೇ ಕನ್ನಡವನ್ನು ಪ್ರೀತಿಸದೆ ಹೋದರೆ ಬೇರೆಯವರು ನಮ್ಮ ಕನ್ನಡವನ್ನು ಪ್ರೀತಿಸಲ್ಲ, ತುಳಿದಾಕ್ಬಿಡ್ತಾರೆ. ನಾವು ನಮ್ಮ ಭಾಷೆಯನ್ನು ಎತ್ತಿ ಹಿಡಿದು ಸ್ವಾಭಿಮಾನದಿಂದ ನಾನು ಕನ್ನಡಿಗ, ನಾನು ಕನ್ನಡವನ್ನು ಉಳಿಸ್ತೀನಿ ಬೆಳೆಸ್ತೀನಿ, ಕನ್ನಡ ಅಂದರೆ ನನಗೆ ಪ್ರೀತಿ ಅಂತ ಹೇಳ್ಕೊಂಡಾಗಲೇ ಮಾತ್ರ ಬೇರೆ ಭಾಷೆಯವರು ಕೂಡ ನಮ್ಮ ಭಾಷೆಯಲ್ಲಿ ಒಂದಾಗ್ತಾರೆ, ನಮ್ಮ ಭಾಷೆಯನ್ನು ಅವರು ಪ್ರೀತಿಸ್ತಾರೆ ಅನ್ನೋ ಒಂದು ಮನೋಭಾವನೆಯನ್ನು ಇಟ್ಕೊಂಡು ನಾನು ಆಂಧ್ರದಿಂದ ಮಹಾರಾಷ್ಟ್ರದ ಗಡಿವರೆಗೂ ಪಾದಯಾತ್ರೆ ಮಾಡಬೇಕು ಅಂತ ಅಂದ್ಕೊಂಡೆ. ಇದ್ರ ಉದ್ದೇಶ ಏನು ಅಂತ ಹೇಳಿದರೆ, ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಮೊದಲನೇ ಆದ್ಯತೆ ಸಿಗಬೇಕು, ಖಾಸಗಿ ವಲಯದಲ್ಲಾಗಲಿ ಸರ್ಕಾರಿ ವಲಯದಲ್ಲಿ ಮೊದಲು ಅವರಿಗೆ ಉದ್ಯೋಗ ಕೊಡಬೇಕು. ಇನ್ನು ಎರಡನೇದೇನು ಅಂತ ಹೇಳಿದರೆ, ಪ್ರತಿಯೊಂದು ತಾಲೂಕಿನಲ್ಲಿಯೂ ತಾವು ಈ ಭುವನೇಶ್ವರಿ ಮಂದಿರವನ್ನು ನಿರ್ಮಾಣ ಮಾಡಬೇಕು. ತಾಯಿ ಕೇವಲ ಒಂದು ರಾಜ್ಯೋತ್ಸವ ದಿನದೊಂದು ಮಾತ್ರ ನಾವು ಒಂದು ಬಾವುಟವನ್ನು ಆರಿಸಿ ತಿಂದರೆ ಆಗಲ್ಲ. ಆ ತಾಯಿಯನ್ನು ಪ್ರತಿದಿನ ನಾವು ಹಬ್ಬ ಮಾಡಿ ಹಬ್ಬದ ರೀತಿಯಲ್ಲಿ ಒಂದು ನಾವು ನವಂಬರ್ ಒಂದನ್ನು ಆಚರಣೆ ಮಾಡಬೇಕು. ಅಂದಾಗಲೇ ಮಾತ್ರ ನಮ್ಮಲ್ಲಿ ಭಕ್ತಿಭಾವ ಮೂಡಲಿಕ್ಕೆ ಸಾಧ್ಯ, ಆ ಪ್ರೀತಿ ಹೆಚ್ಚಾಗಲಿಕ್ಕೆ ಸಾಧ್ಯ. ಮತ್ತು ಮೂರನೇದಾಗಿ ಏನು ಅಂತ ಹೇಳಿದರೆ, ಈ ಇಲ್ಲೇ ಇದ್ದುಕೊಂಡು ಈ ನಾಡಿನ ಅನ್ನ ತಿನ್ಕೊಂಡು ಉಡುಗೆ ತೊಡುಗೆ ತೊಟ್ಟು ನೆಲ ಜಲ ಭಾಷೆ ಎಲ್ಲವನ್ನು ಬಳಸಿಕೊಂಡು ಇದೇ ನಾಡಿನಲ್ಲಿ ಇದ್ಕೊಂಡು ಇದೇ ನಾಡಿಗೆ ಬೈತಾರಲ್ಲ, ಅಂಥ ಒಂದು ಜನರ ವಿರುದ್ಧ ನಾವು ಧ್ವನಿಯನ್ನು ಎತ್ತಬೇಕಾಗಿದೆ, ಧ್ವನಿ ಎತ್ತಲೇಬೇಕಾಗಿದೆ. ನಾವು ಕನ್ನಡಿಗರು ಏನು ಅಂತ ಅವ್ರಿಗೆ ನಾವು ತೋರಿಸಬೇಕಾಗಿದೆ, ತೋರಿಸದೇ ಹೋದರೆ ನಡೆಯಲ್ಲ. ಅಂಥವರನ್ನು ಒಂದು ಹತ್ತಕ್ಕೂ ಅಂತ ಪ್ರಯತ್ನವನ್ನು ಸರ್ಕಾರ ಕೂಡ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಈ ಪಾದಯಾತ್ರೆಯನ್ನು ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ನ್ಯಾಯವಾದಿಗಳಾದ ವಿಕ್ರಮ್ ಕರ್ಣಿಂಗ್, ಪ್ರಭಾಕರ್ ಪಾಟೀಲ್, ಲಾಡ್ಜಿ ಮುಲ್ತಾನಿ, ಇಮ್ರಾನ್ ಸೌದಾಗರ್, ಪ್ರಭಾಕರ್ ದೇಸಾಯಿ, ಅಬ್ದುಲ್ ಸೌದಾಗರ್ ಮುಂತಾದವರು ಉಪಸ್ಥಿತರಿದ್ದರು. ಸ್ಥಳೀಯ ಶ್ರೀ ಶಂಕರ್ಲಿಂಗ್ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಸ್ಥೆಯ ನ್ಯಾಯಬೆಲೆ ಅಂಗಡಿಯನ್ನು ಬೆಳಗಾವಿ ಜಿಲ್ಲಾ ಬ್ಯಾಂಕ್ನ ಅಧ್ಯಕ್ಷರಾದ ರಮೇಶ್ ಕತ್ತಿಯವರು ಉದ್ಘಾಟಿಸಿದರು. ಉದ್ಘಾಟನಾ ಸಮಾರಂಭದಲ್ಲಿ BDCC ಬ್ಯಾಂಕ್ನ ಅಧ್ಯಕ್ಷರಾದ ರಮೇಶ್ ಕತ್ತಿಯವರು ರೇಷನ್ ವಿತರಿಸಿದರು. ಕಾರ್ಯಕ್ರಮದಲ್ಲಿ ಪುರಸಭೆ ಅಧ್ಯಕ್ಷರಾದ ಶ್ರೀಮತಿ ಸೀಮಾ ಹತ್ನೂರಿ, ಸಂಗಮ್ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷರಾದ ರಾಜೇಂದ್ರ ಪಾಟೀಲ್ ಮತ್ತು ರಮೇಶ್ ಕತ್ತಿಯವರನ್ನು ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ರಮೇಶ್ ಕತ್ತಿಯವರು ಮಾತನಾಡುತ್ತಾ, ಸಹಕಾರ ರಂಗದಲ್ಲಿ ಮೊದಲನೆಯ ದಿವಂಗತ ಸಹಕಾರ ಮಹರ್ಷಿ ಅಪ್ಪನ್ಗೌಡರ ಕಾರ್ಯ ಅಮೋಘವಾಗಿದೆ. ಅಪ್ಪನ್ಗೌಡರ ಆದರ್ಶ ತೆಗೆದುಕೊಂಡು ನಾವು ಸಹಕಾರ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾರ್ಯ ಮಾಡುತ್ತಿದ್ದೇವೆ. ಶ್ರೀ ಶಂಕರ್ಲಿಂಗ್ PKPS ಕಳೆದ 13 ವರ್ಷದಿಂದ ಒಳ್ಳೆಯ ಕಾರ್ಯ ಮಾಡುತ್ತಾ ಬಂದಿರುತ್ತದೆ. ಅವರು ಮುಂದೆ ಮಾತನಾಡು, ಜೊತೆಗೆ ಹೊಸದಾಗಿ ರೇಷನ್ ಕೊಡುವಂತ ಈ ಸಂಸ್ಥೆ ರೇಷನ್ ಕೊಡುವಂತ ವ್ಯವಸ್ಥೆ, ಅದ್ರ ಜೊತೆಗೆ ಹೊಸದಾಗಿ ಸಂಕೇಶ್ವರ ಪುರಸಭೆ ಅಧ್ಯಕ್ಷರ ಉಪಾಧ್ಯಕ್ಷರ ಒಂದು ಸತ್ಕಾರ ಕಾರ್ಯಕ್ರಮ, ಅದ್ರ ಜೊತೆಗೆ ಘೋಷಣೆಯನ್ನು 10 ವರ್ಷಗಳ ಹಿಂದೆ 13 ವರ್ಷಗಳ ಹಿಂದೆ ಈ BKP ಸಂಸ್ಥೆಯನ್ನು ಪ್ರಾರಂಭ ಮಾಡುವ ಮುಖಾಂತರ ಸಂಕೇಶ್ವರ ಮತ್ತು ಪಟ್ಟಣದ ಮತ್ತು ಸುತ್ತಮುತ್ತಲಿನ ಹಳ್ಳಿಗೆ ಇರತಕ್ಕಂಥ ರೈತರಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಎಲ್ಲ ರೀತಿಯ ಸಹಾಯಗಳ ಇರಲಿ ಅನ್ನುವಂಥ ವಿಚಾರದಿಂದ ಈ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ವಿ. ಬಹುಶಃ ಈ ಸಂಸ್ಥೆ ವ್ಯವಸ್ಥಿತವಾಗಿ ನಡೆದಿದೆ. ಅದರೊಳಗೆ ಇವತ್ತು 28 ಲಕ್ಷ ರೂಪಾಯಿ ಏನದ 28 ಲಕ್ಷ ರೂಪಾಯಿ ನಿಧಿಗಳು ನಾವು DCC ಬ್ಯಾಂಕ್ನಿಂದ 385 ಜನರಿಗೆ 3,38,00,000 ಬಸ್ ಮಂಜೂರು ಮಾಡಿದ್ವಿ. ಅದರ ಪೈಕಿ 205 ಜನರಿಗೆ 2,05,00,000 ಬಸ್ಸನ್ನು ಹಂಚಿದ್ದಾರೆ. ಸಂಸ್ಥೆ ಲಾಭದಲ್ಲಿ ನಡೆಸಿಕೊಂಡು ಬಂದಿದೆ. ನಾ ಭಾರತದಿಂದ ಹೇಳ್ತಿದ್ದೆ, ಕೇವಲ ನೀವು ವಿಶೇಷ ಬ್ಯಾಂಕಿಂದ ಸಾಲವನ್ನು ಹಂಚಲಾಗುವುದಿಲ್ಲ, ನೀವು ರೈತರಿಗೆ ಈ ಭಾರತದಲ್ಲಿ ಫಾರ್ ಎಕ್ಸಾಂಪಲ್ ನೀವು ರೇಷನ್ ಕಾರ್ಡ್ ಹೋಗ್ತಾ ಈ ರೇಷನ್ ನಿಮ್ಮ ಭಾರತದಲ್ಲೇ ಬಂದರು ಇಲ್ಲಿ ಶಂಕರ್ಲಿಂಗ್ PKPS ಮುಖಾಂತರ ರೇಷನ್ ವಿತರಣೆ ಕಾರ್ಯಕ್ರಮ ನಡೆಯುವುದರಿಂದ ಹುಡುಗರಾಗಲಿ ಹೆಣ್ಮಕ್ಕಳಾಗಲಿ ಹಿರಿಯರಾಗಲಿ ಸಮೀಪದಲ್ಲಿ ಬಂದು ಈ ರೇಷನ್ ಕೊಡುವಂಥ ವ್ಯವಸ್ಥೆ ಮಾಡಿಕೊಟ್ಟಿರ್ತಕ್ಕಂಥ ಈ ಸಂಸ್ಥೆಗಳಿಗೆ ಪ್ರಥಮವಾಗಿ ನಾವು ಧನ್ಯವಾದಗಳು. ಅದರ ಜೊತೆಗೆ ಈ ಸಂಸ್ಥೆಗೆ ಸ್ವಂತ ಇದ್ದಿರಲಿಲ್ಲ, ಆ ಸಂಸ್ಥೆಗೆ ಸ್ವಂತ ಸಂದರ್ಭದಲ್ಲಿ ಇಲ್ಲಿ ಸಂಬಂಧಿಸಿರ್ತಕ್ಕಂಥ ವಿಧಾನ ಪಡೆಯುವ ಸಂಪರ್ಕ ಮಾಡಿ ಅವ್ರ ಜೊತೆ ಚರ್ಚೆ ಮಾಡುವ ಮುಖಾಂತರ ಈ ಸಂಸ್ಥೆ ನಮ್ಮ ಗವರ್ನಮೆಂಟ್ ಸೊಸೈಟಿ ಮುಖಾಂತರ ಇರ್ತಕ್ಕಂಥ ಕಟ್ಟಡವನ್ನು ಅವರು ಬಾಡಿಗೆ ಕೂಡ ಕೊಡಬೇಕು ಅನ್ನುವಂಥ ವಿಚಾರವಾಗ ಶಾಸಕರಾಗಿರ್ತಕ್ಕಂಥ ಉಮೇಶ್ ನಾಗರಿಕರು ನಾನು ಅಲ್ಲಿ ಅವ್ರ ಜೊತೆ ಚರ್ಚೆ ಮಾಡಿದಾಗ ಹಾಗಾಗಿ ಈ ಕಟ್ಟಡಕ್ಕೆ ನಾವು DCC ಬ್ಯಾಂಕ್
ಈ ಸಂದರ್ಭದಲ್ಲಿ ಶ್ರೀ ಶಂಕರ್ಲಿಂಗ್ ಪಿಕೆಪಿಎಸ್ ನ ಅಧ್ಯಕ್ಷರಾದ ಶ್ರೀಕಾಂತ್ ಹತ್ನೂರಿ, ಉಪಾಧ್ಯಕ್ಷರಾದ ಕುಮಾರ್ ಬಸ್ತವಾಡಿ, ಪುರಸಭೆ ಉಪಾಧ್ಯಕ್ಷರಾದ ಅಜಿತ್ ಕರಜಗಿ, ಪುರಸಭೆ ಸದಸ್ಯರಾದ ಸಂಜಯ್ ಶಿರ್ಕೋಳಿ, ವಿವೇಕ್ ಕೊಳ್ಳಿ, ಸಂಜಯ್ ನಷ್ಟಿ, ಸವಿತಾ ನಷ್ಟಿ, ಸುನೀಲ್ ಪರ್ವತರಾವ್, ಸಚಿನ್ ಭೋಪಳೆ, ಉಮೇಶ್ ಕಾಂಬಳೆ, ರೋಹನ್ ನೇಸರಿ, ಪಿಕೆಪಿಎಸ್ನ ನಿರ್ದೇಶಕರಾದ ರಾಜೇಂದ್ರ ಬೋರ್ಗಾಮಿ, ರಾಮ್ ಕಿಲೇದಾರ್ ಮತ್ತು ಇನ್ನಿತರ ನಿರ್ದೇಶಕರು, ಗಣ್ಯಮಾನ್ಯರು ಬಹುಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು. ಸಂಕೇಶ್ವರದ ನದಿ ಓಣಿಯ ಸಖಿ ಮಹಿಳಾ ಗ್ರೂಪ್ ವತಿಯಿಂದ ನೂತನವಾಗಿ ಆಯ್ಕೆಯಾದ ಪುರಸಭೆ ಅಧ್ಯಕ್ಷೆಯರಾದ ಶ್ರೀಮತಿ ಸೀಮಾ ಶ್ರೀಕಾಂತ್ ಹತ್ನೂರಿ ಇವರನ್ನು ಸತ್ಕರಿಸಲಾಯಿತು. ಕಾರ್ಯಕ್ರಮವನ್ನು ಸಂತಸೇನಾ ಮಹಾರಾಜ್ ಸಭಾಭವನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಮುಖ್ಯ ಅತಿಥಿಗಳಾದ ಶ್ರೀಮತಿ ಶಿಲ್ಪಾ ಕುರಣ್ಕರ್ ಇವರು ಅಧ್ಯಕ್ಷರನ್ನು ಸತ್ಕರಿಸಿದರು. ಉಪಸ್ಥಿತರಾದ ಎಲ್ಲ ಮಹಿಳೆಯರಿಂದ ಅರಿಶಿನ ಕುಂಕುಮ ಕಾರ್ಯಕ್ರಮ ಜರುಗಿತು. ಈ ಸಂದರ್ಭದಲ್ಲಿ ಶ್ರೀಮತಿ ಶಿಲ್ಪಾ ಕುರಣ್ಕರ್ ಇವರು ಮಾತನಾಡುತ್ತಾ, ನಮ್ಮ ಮರಾಠ ಸಮಾಜದ ಮೊದಲ ಮಹಿಳೆ ನಗರಾಧ್ಯಕ್ಷರಾಗಿರುವುದು ನಮಗೆ ಹೆಮ್ಮೆ ಎನಿಸುತ್ತದೆ. ಈ ಸಂದರ್ಭದಲ್ಲಿ ಸಖಿ ಗ್ರೂಪ್ನ ಅಧ್ಯಕ್ಷೆಯರಾದ ಶ್ರೀಮತಿ ಶಶಿಕಲಾ ಮೋರೆಯವರು ಮಾತನಾಡುತ್ತಾ, ಇವರು ತಮ್ಮ ಗ್ರೂಪ್ನ ಕಾರ್ಯಗಳ ಬಗ್ಗೆ ಮಾಹಿತಿ ನೀಡಿದರು. मराठा समाजाचा पहिला नगराध्यक्ष सो सीमाते हतनुरे यांचा सखी ग्रुपकडून सत्कार करण्यात आला आणि त्यांच्याकडून आम्ही सुद्धा विकास कामाची अपेक्षा करतो आणि त्या सुद्धा आमच्या अपेक्षेचा भंग करणार नाही याची मी दखल घेते आणि त्यांना पुढच्या भावी आयुष्यासाठी खूप साऱ्या शुभेच्छा. नमस्कार. सखी महिला मंडळतर्फे राज्याचे मुख्यमंत्री बी एस येडियुरप्पा यांचे विशेष अभिनंदन करते. त्यांनी मराठा समाजांच्या सर्वांगीण विकासासाठी मराठा प्राधिकार स्थापन करून 50 कोटी रुपयाचे अनुदान मंजूर केले. आज आपला जो सखी ग्रुप इथं उपस्थित आहे तो सीमा हतनूर यांचा सत्कार करण्यासाठी, तर हा ग्रुप आम्ही 2019 डिसेंबर 2019 स्थापन केला. अजून वर्ष पूर्ण व्हायचं आहे ह्या ग्रुपला, पण ह्या ग्रुप स्थापन करण्यामागे आमचा मुख्य उद्देश म्हणजे ज्या महिलांना घरातून जराही बाहेर पडता येत नाही अशा महिलांना बाहेर पडून त्यांच्या कलागुणांना वाव मिळावा आणि त्यांनी आपल्या संसारातून आणि इतर गोष्टीतून बाहेर पडून त्यांचं थोडंसं मनोरंजन व्हावं ह्यामागचा हा उद्देश आहे. आणि गेले वर्षभर आम्ही हळदी कुंकूचा कार्यक्रम आणि दुर्गामातामध्ये सगळ्या महिला सहभागी होऊन छान उत्साहानं सगळे कार्यक्रम पार पाडतात. सगळ्यांना उत्साही आहे आणि त्यांच्या इच्छेप्रमाणे सगळे कार्यक्रमही घेतले जातात. आज तसं बघितलं तर महिला मंडळचा ग्रुप आमचा कमी आहे, कारण काही महिला दिवाळीनिमित्त बाहेरगावी गेलेल्या आहेत, तर त्यांच्याही ताईंना खूप खूप शुभेच्छा आहे. असा हा आमचा सखी ग्रुप प्रगतिपथावर चालू आहे आणि इथून पुढची वाटचाल आमची व्यवस्थित व्हावी आणि आमच्या नगराध्यक्षांचाही आम्हाला सहकार्य मिळावं अशी मी तुम्हाला अपेक्षा करते तुमच्याकडे. आणि मी इथे थांबते. अश्विनी मोरे, रंजिता कदम, रीना शिंत्रे, कमल शिंत्रे, रेणुका माने, शकुंतला माने, ज्योती बेविनकट्टी, अनिता शेट्टीमणी, स्मृती बेविनकट्टी, मीनाक्षी हवालदार, ललिता मोरे, सुजाता मोकाशी, अर्चना मोकाशी, दीपा कदम, अर्चना मोकाशी ಮಹಿಳೆಯರು ಉಪಸ್ಥಿತರಿದ್ದರು. ಸ್ಥಳೀಯ ಎಸ್ ಗ್ರ್ಯಾಂಡ್ ಹೋಟೆಲ್ನಲ್ಲಿ ಆದ್ಯಶ್ರೀ ನಿಜಲಿಂಗೇಶ್ವರ ಶಿಕ್ಷಣ ಸಂಸ್ಥೆಯ 1991 2001 ಕಲಿತ ವಿದ್ಯಾರ್ಥಿಗಳಿಂದ ಪುನರ್ಮಿಲನ ಕಾರ್ಯಕ್ರಮ ಆಯೋಜಿಸಲಾಯಿತು. ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಂದ ಶಿಕ್ಷಕರಿಗೆ ಸನ್ಮಾನಿಸಲಾಯಿತು. ಜೀವನದಲ್ಲಿ ಗುರು ಶಿಷ್ಯರ ಸಂಬಂಧವು ಮರೆಯಲಾಗದ ಋಣಾನುಬಂಧವಿದೆ. ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ತಮ್ಮ ಹಳೆಯ ಸವಿ ನೆನಪುಗಳನ್ನು ಹಂಚಿಕೊಂಡರು. ವಿದ್ಯಾರ್ಥಿ ಜೀವನ ಬಂಗಾರದ ಜೀವನ ಎಂಬಂತೆ ಒಮ್ಮೆ ಈ ಘಟ್ಟವನ್ನು ದಾಟಿ ಬಂದ ಮೇಲೆ ಮತ್ತೆ ಮರಳಿ ಬಾರದ ಘಟ್ಟವಾಗಿದೆ. ಈ ಸವಿ ನೆನಪುಗಳನ್ನು ಕೇಳಿದ ಶಿಕ್ಷಕರು ಭಾವುಕರಾದರು.
ನಮ್ಮ ಎಚ್ಸಿಎನ್ ನ್ಯೂಸ್ನೊಂದಿಗೆ ಮುಖ್ಯೋಪಾಧ್ಯಾಯರಾದ ಎಸ್ ಆರ್ ಚುನ್ಮುರೆಯವರು ಮಾತನಾಡುತ್ತಾ ಈ ರೀತಿ ಹೇಳಿ ಇವತ್ತಿನ ದಿನ ನಮ್ಮ ಸಂಕೇಶ್ವರದ ಪ್ರತಿಷ್ಠೆ ಶಾಲೆಯಾಗಿರುವಂತಹ ಆದ್ಯಶ್ರೀ ನಿಜಲಿಂಗೇಶ್ವರ ಶಿಕ್ಷಣ ಸಂಸ್ಥೆಯ 2000 ಇಸವಿಯಲ್ಲಿ SSLC ಪಾಸ್ಔಟ್ ಆಗಿರುವಂತಹ ವಿದ್ಯಾರ್ಥಿಗಳು ತಮಗೆ ಕಲಿಸಿರುವಂತಹ ಎಲ್ಲ ಶಿಕ್ಷಕರನ್ನು ಒಂದು ಕಡೆ ಕೂಡಿಸಿ ಅವರನ್ನು ಪುನರ್ಮಿಲನ ಮಾಡಿ ಅದರೊಂದಿಗೆ ಅವರೂ ಸಹಿತ ಎಲ್ಲರೂ ಕೂಡಿ ಒಂದು ವಿಶೇಷವಾಗಿರುವಂತಹ ಕಾರ್ಯಕ್ರಮವನ್ನು ಇವತ್ತಿಲ್ಲಿ ಹಮ್ಮಿಕೊಂಡಿದ್ದರು ಈ ಒಂದು ಕಾರ್ಯಕ್ರಮದಲ್ಲಿ ನಮಗೂ ಸಹಿತ ಮರೆತು ಹೋಗಿರುವಂಥ ಎಲ್ಲ ವಿದ್ಯಾರ್ಥಿಗಳು ಉನ್ನತ ಸ್ಥಾನದಲ್ಲಿರುವಂಥ ವಿದ್ಯಾರ್ಥಿಗಳನ್ನು ಮತ್ತೆ ಕಣ್ತುಂಬಿಕೊಳ್ಳುವಂಥ ಅವಕಾಶವನ್ನು ಮಾಡಿಕೊಟ್ಟಂತಹ ನನ್ನೆಲ್ಲ ವಿದ್ಯಾರ್ಥಿಗಳಿಗೂ ಅದೇ ರೀತಿ ನನ್ನ ಎಲ್ಲ ಶಿಕ್ಷಕ ಬಂಧುಗಳಿಗೆ ಆವಾಗ ನಾವು ಕಲಿಸುತ್ತಿರುವಂತಹ ಅವಧಿಯಲ್ಲಿ ನಾವೆಲ್ಲರೂ ಕೂಡಿದ್ದಂತಹ ಆ ಒಂದು ವಿಷಯಗಳನ್ನು ಮತ್ತೆ ಮರುಕಳಿಸಿ ನೆಲಕ್ಕೆ ಹಾಕುವಂತೆ ಮಾಡಿದಂತಹ ನನ್ನೆಲ್ಲ ವಿದ್ಯಾರ್ಥಿಗಳಿಗೆ ನನ್ನೆಲ್ಲ ಶಿಕ್ಷಕ ಬಳಗದ ಪರವಾಗಿ ನಾನು ತುಂಬ ಮನದ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಅವರಿಗೆ ತುಂಬ ಮನದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಅದರೊಂದಿಗೆ ಅವರ ಜೀವನ ಹೀಗೆ ಉನ್ನತ ಮಟ್ಟದಲ್ಲಿ ಸಾಗಲಿ, ಇನ್ನೂ ಹೆಚ್ಚಿನ ಹೆಚ್ಚಿನ ಕಾರ್ಯಗಳನ್ನು ಮಾಡಿ ನಮ್ಮ ಊರಿಗೆ ಆಗಲಿ ನಮ್ಮ ದೇಶಕ್ಕಾಗಲಿ ಒಳ್ಳೆಯ ಹೆಸರನ್ನು ತರ್ತಾರ ಅನ್ನುವಂಥ ಆಶಾಭಾವನೆಯೊಂದಿಗೆ ಮತ್ತೊಮ್ಮೆ ಅವರೆಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಶಿಕ್ಷಕಿಯರಾದ ಶ್ರೀಮತಿ ಹಿರೇಮಠ್ ಇವರು ಮಾತನಾಡುತ್ತಾ ಆಜ್ ಈ ಪುನರ್ಮಿಲನ್ ಕಾ ಆಯೋಜನ ಮೇರೆ ಪ್ಯಾರೆ ಬಚ್ಚೋ ಬಚ್ಚಿಯೋ ನೆ ಮೇರೆ ವಿದ್ಯಾರ್ಥಿಯೋ ನೆ ವೋ ಬಚ್ಚೆ ಬಚ್ಚೆ ಯಾ ನಹೀ ರಹೆ ಲೇಕಿನ್ ಉತ್ನಾ ಹಿ ವೋ ಹಮ್ಸೆ ಪ್ಯಾರ್ ಕರ್ತೆ ಹೈ ಔರ್ ಹಮ್ ಉನ್ಸೆ ಪ್ಯಾರ್ ಕರ್ತೆ ಹೈ ಔರ್ ಇತ್ನೀ ಇತ್ನೆ ಸಾಲೋಂ ಕೆ ಬಾದ್ ಉನ್ಹೋನೆ ಈ ಪುನರ್ಮಿಲನ್ ಕಾರ್ಯಕ್ರಮ ಕಾ ಆಯೋಜನ ಕರ್ಕೆ ಹಮ್ ಸಬ್ಕೋ ಇಕಟ್ಠಾ ಕಿಯಾ ಔರ್ ವೋ ಸಬ್ ದೂರ್ ದೂರ್ ರಹತೆ ಹೈ अलग अलग प्रोफेशन में है, सब इधर उधर रहते हैं. लड़कियां तो शादीशुदा है, सब इधर उधर गई है, लेकिन सब इकट्ठा हो गई अपना सब काम धाम छोड़कर. तो वो भी सब आ गए यहाँ हमारे हमें हमारे सारे शिक्षक वृंद को इकट्ठा किया और प्रशांत स्पेशली प्रशांत कुराड़े और प्रशांत हेतुर शेट्टी प्रवीण हिरेमठ किरण वैरागी यहाँ इन बहुत सभी विद्यार्थियों ने बहुत कष्ट लेकर मुझे लगता है शायद एक महीना से ज़्यादा हो गया वो सब ये कार्यक्रम का नियोजन कर रहे हैं और सचिन तिम्मापुर और स्मिता गाड़ीमठ सभी विद्यार्थियों ने बहुत ही कष्ट लेके आज का दिन ये देखने में छोटा इतना समय बहुत सी झट से निकल गया सुबह से अभी तक लेकिन उसका नियोजन करने में बहुत सारी उन्होंने मेहनत ले दी और हम सबको यहाँ इकट्ठा किया और हम सबको इतनी खुशी दे दी और हम सब का सत्कार किया और वो उन्होंने एक कविता भी पढ़ ली बार बार आती है मुझको मधुर याद बचपन तेरी गया ले गया तू जीवन की सबसे मधुर खुशी में ऊंच नीच का ज्ञान नहीं था छुआछूत किसने जानी ये कविता इतनी सुंदर है और उन बच्चों ने अभी तक वो कविता नहीं भूली और उसी के सहारे और अच्छे संस्कारों के सहारे वो यहाँ 20 सालों के बाद यहाँ इकट्ठा हुए. इससे उनके ऊपर जो उनके माता पिता ने और शिक्षक वृंद ने संस्कार किया है वही संस्कार नजर आते हैं और ये बच्चे ऐसे ही आगे बढ़े उनकी हर तरह से उन्नति हो हर तरह से वो खुश रहें हमेशा और सबका उन सबका कल्याण हो वो भी सबका कल्याण करें अपने माता पिता अपने बच्चों और अपने फैमिली के साथ खुश रहें और हमेशा हमारे देश का भला करें और खुद का भी भला हो देश का भी भला हो और हमेशा ये वसुधैव कुटुंबकम ये भावना लेकर अगर वो रहे तो ऐसी ही उनकी उन्नति हमेशा हो ऐसा मैं ऐसी सदिच्छा प्रकट करती हूँ और सबको बच्चों ने हमें बुलाया उन सबको हमारे शिक्षक वृंद की तरफ से धन्यवाद कहती हूँ. थैंक यू. ಶಿಕ್ಷಕಿಯರಾದ ಶ್ರೀಮತಿ ಎಂ ಕೆ ಪಾಟೀಲ್ ಇವರು ಮಾತನಾಡುತ್ತಾ ಈ ರೀತಿ ಹೇಳಿದರು. ಆದ್ಯಶ್ರೀ ನಿಜಲಿಂಗೇಶ್ವರ ಶಿಕ್ಷಣ ಸಂಸ್ಥೆಯನ್ನ ಹಚ್ಚ ಹಸಿರಾಗಿ ಉಳಿಸಿದಂಥ ಈ 2020 ಎರಡನೇ ಬ್ಯಾಚ್ದ ವಿದ್ಯಾರ್ಥಿಗಳು ಹೊಸತನವನ್ನು ತಂದುಕೊಟ್ಟಿದ್ದಾರೆ ಅಂಥೇಳಿ ಹೇಳಬಹುದು. ಯಾಕಂತಂದರೆ ಈ ಕೊರೋನಾ ವೈರಸ್ ಇರುವಂತಹ ಇಂಥ ಒಂದು ಸಂದರ್ಭದಲ್ಲಿ ಪುನರ್ಮಿಲನ ಕಾರ್ಯಕ್ರಮವನ್ನು ಎಷ್ಟು ಪೂರ್ವ ಯೋಜನೆಯಿಂದ
ಸಿದ್ಧಪಡಿಸಿ ಆ ಒಂದು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಶಿಸ್ತಿನಿಂದ ನೆರವೇರಿಸಿ ಕೊಡುವುದರ ಜೊತೆಗೆ ಇಲ್ಲಿಯ ಆ ಬ್ಯಾಚಿದ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಉನ್ನತ ಶಿಕ್ಷಣವನ್ನು ಪಡೆದು ಉನ್ನತ ಜೀವನದಲ್ಲಿ ಎಲ್ಲರೂ ಕೂಡ ಒಳ್ಳೆಯ ರೀತಿಯಿಂದ ಅವರು ಜೀವನವನ್ನು ಸಾಗಿಸುತ್ತಿರುವುದು ಇಲ್ಲಿ ಇರುವಂತ ಎಲ್ಲ ಶಿಕ್ಷಕರಿಗೆ ಹೆಮ್ಮೆಯ ವಿಷಯ ಅದು ಅಲ್ಲದೆ ಈ ವಿದ್ಯಾರ್ಥಿಗಳು ತಮ್ಮ ಜೀವನದ ಜೊತೆಗೆ ತಮ್ಮ ಇಂದಿನ ಭಾವಿ ಜೀವನ ಹಾಗೂ ಮಕ್ಕಳ ಮುಂದಿನ ತಮ್ಮ ಮಕ್ಕಳ ಒಂದು ಭವಿಷ್ಯಕ್ಕಾಗಿ ಕೂಡ ಅವರ ಒಂದು ಮನ ಮಿಡಿಯುತ್ತಿರುವುದು ನಮಗೆಲ್ಲ ಅವರ ಸಂಸ್ಕಾರದಿಂದ ಕಂಡುಬರ್ತಾ ಇರುವಂತ ಒಂದು ವಿಷಯ ಆ ಒಂದು ಸಂಸ್ಕಾರ ಅವರಲ್ಲಿ ಬೀಜವಾಗಿ ಮೊಳೆತು ಸಸಿಯಾಗಿ ಬೆಳೆದು ಹೆಮ್ಮರವಾಗಿ ಈ ದೇಶದ ಒಂದು ಪ್ರಗತಿಗೆ ಮಾದರಿಯಾಗಲಿ ಅಂತ ನಾವೆಲ್ಲ ಶಿಕ್ಷಕ ಶಿಕ್ಷಕಿಯರ ಪರವಾಗಿ ಹಾರೈಸಿ ನನ್ನ ಎರಡು ಮಾತುಗಳನ್ನು ಮುಗಿಸುತ್ತೇನೆ ಮತ್ತೆ ಟೀಚರ್ ಮಾತ್ರ ಪುನರ್ಮಿಲನ್ ಈ ಕಾರ್ಯಕ್ರಮ ಎಲ್ಲ ನಮ್ಮ ಗೆಳೆಯರು ಗೆಳತಿಯರು ಕೂಡಿ ಬಹಳ ಖುಷಿ ಆಗಿದೆ ಹೆಂಗೆ ಭಗವಾನ್ ಶ್ರೀರಾಮಚಂದ್ರ ಹುಟ್ಟಿದಾಗ ವನವಾಸ ಫಿಕ್ಸ್ ಆಗಿತ್ತು ಅದೇ ತರ ನಾವೆಲ್ಲ ಫ್ರೆಂಡ್ಸ್ ಕೂಡಿ ಇಲ್ಲಿ 10 ವರ್ಷ ಸಾಲಿ ಕಲಿಯೋದು ಫಿಕ್ಸ್ ಆಗಿತ್ತು ವಿಧಿ ಬರ ಏನು ತಪ್ಪಿಸಕ್ಕಾಗಿಲ್ಲ ಭಾಳ ಖುಷಿ ಆಯಿತು ಅದೇ ಥರ ಇವತ್ತಿನ ದಿವಸ ನಮಗೆ ಕಲಿಸಿದ ಗುರುಗಳು ಮತ್ತು ಗುರುಮಾತೆಯರು ಭೇಟಿಯಾದರು ಭಾಳ ದಿನಗಳ ನಂತರ ಅವರು ಮತ್ತು ನಮ್ಮ ಗೆಳೆಯರು ಬೇರೆ ಬೇರೆ ಹಾದಿ ಹಿಡಿದಾರೆ ಜೀವನ ವೃತ್ತಿ ಪರವಾಗಿ ಬಟ್ ಆದರೂ ಇವತ್ತು ಅವರ ಬಿಡುವಿನ ಸಮಯದಲ್ಲಿ ಟೈಮ್ ತೆಗೆದು ಬಂದು ಇವತ್ತು ನಮ್ಮ ಜೊತೆ ಇದ್ದಾರೆ ಸಮಯ ಕಳೆದು ನಮ್ಗೆ ಭಾಳ ಖುಷಿ ಆಯಿತು ಆದಿಶ್ರೀ ನಿಜಲಿಂಗೇಶ್ವರ ಶಿಕ್ಷಣ ಸಂಸ್ಥೆಯ ನಮ್ಮ ಶಾಲೆಯ ಎಲ್ಲ ಸಹಪಾಠಿಗಳು ಆಲ್ಮೋಸ್ಟ್ ಬೇರೆ ಆಗಿ ಆಲ್ಮೋಸ್ಟ್ ಒಂದು 20 ವರ್ಷ ಆಗಿತ್ತು ಇವಾಗ ಇಷ್ಟು ವರ್ಷ ಆದಮೇಲೆ ಎಲ್ಲರನ್ನೂ ನೋಡಿಕೊಂಡು ತುಂಬ ಖುಷಿ ಆಗ್ತಾ ಇದೆ ಇಷ್ಟೆಲ್ಲ ಒಳ್ಳೆ ಪ್ರೋಗ್ರಾಮು ಆಲ್ಮೋಸ್ಟ್ ಒಂದು ಮಂತ್ ಪ್ರಿಪ್ರೇಷನ್ ಮಾಡಿಕೊಂಡು ಇಷ್ಟು ಗ್ರ್ಯಾಂಡ್ ಸಕ್ಸಸ್ ಮಾಡಿರೋದಕ್ಕೆ ನಾ ಎಲ್ಲ ನಮ್ಮ ಫ್ರೆಂಡ್ಸಿಗೆ ಥ್ಯಾಂಕ್ಸ್ ಅಂತ ಹೇಳ್ಬಯಸ್ತೇನೆ ಬಹಳ ವರ್ಷಗಳ ನಂತರ ನಾವೆಲ್ಲರೂ ಸೇರಿದ್ವಿ ತುಂಬ ಖುಷಿಯಾಗಿದೆ ಸೊ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದಂತಹ ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದಂತಹ ನನ್ನ ಎಲ್ಲ ಸ್ನೇಹಿತರ ಬಳಗಕ್ಕೂ ಹಾಗೂ ಗುರು ವೃಂದಕ್ಕೂ ನನ್ನ ಪರವಾಗಿ ಧನ್ಯವಾದಗಳನ್ನು ಹೇಳ್ತೀನಿ ಕಾರ್ಯಕ್ರಮದಲ್ಲಿ ಶಿಕ್ಷಕರಾದ ಶ್ರೀ ಮಹೇಶ್ ಆಡಿ ಶ್ರೀ ಜರಳಿ ಶಿವಾನಂದ ಸಾರ್ವಾಡಿ ಸುಧಾ ಬಾಗಲ್ಕುಟಿ ಶ್ರೀಮತಿ ಚೌಗ್ಲಾ ಶ್ರೀಮತಿ ಕರಜಗಿ ಶ್ರೀಮತಿ ಮಲ್ಕಟ್ಟಿ ಶ್ರೀ ಶೆಂಡೂರೆ ಶ್ರೀ ಕಂಕನವಾಡಿ ಮಠಪತ್ತಿ ಕರ್ಶೆಟ್ಟಿ ಶಿಕ್ಷಕರು ಶಿಕ್ಷಕಿಯರು ಮತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು ನಿಧನ ವಾರ್ತೆ ದಿವೋನಿಯ ನಿವಾಸಿಯಾದ ಲಕ್ಷ್ಮಣ್ ಧೋಂಡಿಬಾ ಜಾಧವ್ ಇವರು ಇತ್ತೀಚೆಗೆ ವೃದ್ಧಾಪ್ಯದಿಂದ ನಿಧನರಾದರು ಇವರಿಗೆ 107 ವರ್ಷ ವಯಸ್ಸಾಗಿತ್ತು ಇವರು 4 ಜನ ಪುತ್ರರು ಸೊಸೆಯಂದಿರು ಹೆಣ್ಣು ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳನ್ನು ಬಿಟ್ಟು ಅಗಲಿದ್ದಾರೆ ದುರ್ದುಂಡೇಶ್ವರ ಓನಿಯ ನಿವಾಸಿಯಾದ ಸುಶೀಲಾ ಈಶ್ವರ್ ಹಂಜಾನಟ್ಟಿ ಇವರು ಇತ್ತೀಚೆಗೆ ನಿಧನರಾದರು ಇವರಿಗೆ 92 ವರ್ಷ ವಯಸ್ಸಾಗಿತ್ತು ಇವರು BDCC ಬ್ಯಾಂಕ್ನ ಸೇವಾನಿವೃತ್ತ ಮ್ಯಾನೇಜರಾದ ದುಂಡಪ್ಪ ಹಂಜಾನಟ್ಟಿ ಇವರ ತಾಯಿಯಾಗಿದ್ದರು ಇವರು ಮಗ ಸೊಸೆ ಮಗಳು ಮೊಮ್ಮಕ್ಕಳು ಮರಿಮಕ್ಕಳನ್ನು ಬಿಟ್ಟು ಅಗಲಿದ್ದಾರೆ ಸಂಕೇಶ್ವರ ಮರಾಠ ಸಮಾಜದಿಂದ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಅಭಿನಂದನೆ 650 ಕಿಲೋಮೀಟರ್ ಪಾದಯಾತ್ರೆ ಮಾಡಿ ಕನ್ನಡ ಪ್ರೇಮ ತೋರಿದ ಕನ್ನಡ ವೀರನಿಗೆ ಸನ್ಮಾನ ಶಂಕರ್ಲಿಂಗ್ PKPS ನ ಮತ್ತೊಂದು ಹೆಜ್ಜೆ ನ್ಯಾಯಬೆಲೆ ಅಂಗಡಿ ಉದ್ಘಾಟಿಸಿದ ರಮೇಶ್ ಕತ್ತಿ ಸಖಿ ಗ್ರೂಪ್ ವತಿಯಿಂದ ಹೊಸದಾಗಿ ಆಯ್ಕೆಯಾದ ಪುರಸಭೆ ಅಧ್ಯಕ್ಷರಿಗೆ ಸತ್ಕಾರ ಆದ್ಯಶ್ರೀ ನಿಜಲಿಂಗೇಶ್ವರ ಶಿಕ್ಷಣ ಸಂಸ್ಥೆಯ ಪುನರ್ಮಿಲನ ಕಾರ್ಯಕ್ರಮ ಭಾವುಕರಾದ ಶಿಕ್ಷಕರು ಹೀಗೆ ನಮ್ಮ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ HCN News